ಈಗಾಗಲೇ ಬೆಳಗ್ಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲರನ್ನೂ ಕರೆದು ನಾನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಮ್ಮೆಲ್ಲರಿಗೂ ಬ್ರೀಫ್ ಮಾಡಿದ್ದೀನಿ. ನಮ್ಮ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ಗೃಹಲಕ್ಷ್ಮಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿ ಹಲವಾರು ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲಿದಂಥ ಸಂದರ್ಭದಲ್ಲಿ ಏನು ನಮ್ಮ ಲಾಂಚಿಂಗ್ ಡೇಟ್ ಏನಿತ್ತು, ನಾಳೆ 1 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಹಸ್ತದಿಂದ ಏನು ಲಾಂಚಿಂಗ್ ಫಾರ್ಮ್ನ ಅಪ್ಲಿಕೇಶನ್ ಫಾರ್ಮ್ನ ಲಾಂಚಿಂಗ್ ಟೈಮ್ ಇತ್ತು, ಅದು ಇನ್ನೂ 4-5 ದಿನ ವಿಳಂಬ ಆಗುವ ಸಾಧ್ಯತೆ ಇದೆ. ಯಾಕಂತಂದರೆ 1,28,00,000 ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನು ನಮ್ಮ ಕುಟುಂಬದ ಯಜಮಾನಿ ಪಡೆಯುವಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಮತ್ತು ಭೌತಿಕವಾಗಿ ಗ್ರಾಮವನ್ನು, ಬೆಂಗಳೂರುವನ್ನು, ಕರ್ನಾಟಕವನ್ನು ಕೇಂದ್ರಗಳಲ್ಲಿ ಪಡೆಯಬಹುದು ಅಂತ ನಾವು ಹೇಳಿದ್ವಿ. ಆದರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ವೇಳೆ ಬಹಳಷ್ಟು ರಶ್ ಆಗುತ್ತೆ, ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗುತ್ತೆ, ಆದ ಕಾರಣ ಅಧಿಕಾರಿಗಳು ಕೂಡ ಸಜೆಸ್ಟ್ ಮಾಡಿದರು, ಮಾನ್ಯ ಕೆಲವು ಕ್ಯಾಬಿನೆಟ್ ಮಂತ್ರಿಗಳು ಕೂಡ ಸಜೆಸ್ಟ್ ಮಾಡಿದ ಪ್ರಕಾರ ಬಾಪೂಜಿ ಸೇವಾ ಕೇಂದ್ರ ಅಂತ ಏನು ಗ್ರಾಮ ಪಂಚಾಯಿತಿಯಲ್ಲಿ ಬಾಪೂಜಿ ಸೇವಾ ಕೇಂದ್ರ ಇದೆ, ಅಲ್ಲಿ ಕೂಡ ನಾವು ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ತುಂಬಬಹುದು. ಜೊತೆಯಲ್ಲಿ ನಾಡ ಕಚೇರಿಯಲ್ಲಿ ಕೂಡ ಮಾಡೋದ್ರ ಮುಖಾಂತರ ಇನ್ನೂ ಒಂದು ಸ್ವಲ್ಪ ಪೀಪಲ್ ಫ್ರೆಂಡ್ಲಿ ಈ ಒಂದು ಯೋಜನೆ ಆಗಲಿ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಇನ್ನೊಂದು 4-5 ದಿನ ವಿಳಂಬ ಆಗುವ ಸಾಧ್ಯತೆ ಇದೆ. ಜೊತೆಯಲ್ಲಿ ಈ ಗವರ್ನೆನ್ಸ್ಗೆ ಒಂದು ಆ್ಯಪನ್ನು ಡಿಸೈನ್ ಮಾಡಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಕೇಳಿಕೊಂಡಿದ್ವಿ. ಆ ಆ್ಯಪ್ನ ವಾಲಂಟಿಯರ್ಸ್ ಯಾರು ಈ ಒಂದು ಸೇವೆಯನ್ನು ಮಾಡ್ತೀನಿ, ಸಮಾಜದಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಶಸ್ಸಿಗೆ ನಾನು ಕೂಡ ಕೈ ಜೋಡಿಸ್ತೀನಿ ಅನ್ನುವಂಥವರು ಅದು ಅವರಿಗೆ ಒಂದು ಆ್ಯಪನ್ನು ಡಿಸೈನ್ ಮಾಡಲಿಕ್ಕೆ ಕೇಳಿಕೊಂಡಾಗ ಅವರು ಕೂಡ 4-5 ದಿನ ಟೈಮ್ ಕೇಳಿದ್ದಾರೆ. ಸೊ ಈ ಎಲ್ಲ ವಿಚಾರ ಒಂದೇ ಒಂದು ಕಾರಣ, ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ಕ್ಯೂ ಆಗಬಾರ್ದು. ಯಾಕಂದರೆ ಒಂದು ಅಪ್ಲಿಕೇಶನ್ ತುಂಬಲಿಕ್ಕೆ ಕನಿಷ್ಠ ನಮಗೆ, ನಿನ್ನೆ ನಾವು ಚೆಕ್ ಮಾಡಿದಾಗ ಕನಿಷ್ಠ ನಮಗೆ 4-7 ನಿಮಿಷ ಆಗ್ತಾ ಇದೆ. ಒಂದು ದಿನ ಒಂದು ಸೇವಾ ಕೇಂದ್ರದಲ್ಲಿ ಒಂದು ಅಪ್ಲಿಕೇಶನ್ 8-8 ಗಂಟೆವರೆಗೂ ಮಾಡಿದರೂ ಎಷ್ಟಾಗುತ್ತೆ ಅಂತ ತಾವು ಲೆಕ್ಕ ಹಾಕಿ 1,28,00,000 ಒಂದು ಈ ಯೋಜನೆಯ ಲಾಭವನ್ನು ಪಡೆಯುವಂಥ ಮುಖ್ಯಸ್ಥೆಗೆ ಅನುಕೂಲ ಆಗಲಿ ಅನ್ನುವಂಥ ಒಂದೇ ಉದ್ದೇಶದಿಂದ ಇನ್ನೊಂದು 4-5 ದಿನ ತಡ ಆಗುತ್ತೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ.